ಹೇಳ್ರಿ, ಆಮೇಲೆ ಕಟೀಲಿಗೆ ಉತ್ತರ ಕೊಡ್ತೀನಿ. ಆಮೇಲೆ ಕಟೀಲ್ ಅವ್ರಿಗೆ ಹೇಳ್ರಿ, ಫೇಲ್ ಆಗಿದ್ದೀರಾ ನೀವು ಕಟೀಲ್ ಅವರೇ? ಕಟೀಲ್ ಅವರೇ ಫೇಲ್ ಆಗಿದ್ದೀರಾ ನೀವು? 67ಕ್ಕೆ ಬಂದು ಕೂತ್ಕೊಂಡಿದ್ದೀರಿ, ಇವಾಗಾದರೂ ಬುದ್ಧಿ ಬರಲಿ, ಈಗಲೂ ಏನಾದ್ರು ಬುದ್ಧಿ ಬರಲಿಲ್ಲ ಅಂತ ಹೇಳಿದರೆ ನಿಮ್ಮನ್ನೇ 36ಕ್ಕೋ 37ಕ್ಕೋ ಬಂದು ಕೂರಿಸ್ತಾರೆ ಅಂತಲೂ ಹೇಳಿ. ಅವರು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಸಂಪೂರ್ಣವಾಗಿ BJP ಅವರು ಕಳ್ಕೊಂಡಿದ್ದಾರೆ. ಸಿ ಅದೆಲ್ಲ ಒಂದು 200 ಯೂನಿಟ್ ಅಂದರೆ ಅದನ್ನ ಕ್ಲೀನಾಗಿ ನೀವು ಒಂದು ವರ್ಷದ ಆ್ಯಾವ್ರೇಜು. ಈಗ ಬಡವರಿಗೆ ನೀವು 200 ಯೂನಿಟ್ ಮಾಡಿರಿ ಅಂಥೇಳಿ, ಫ್ರಿಡ್ಜ್ ತಗೊಳ್ಳಿ, ನಿಮಗೆ ಸ್ಟೌವ್ ತಗೊಳ್ಳಿ ಅಂತೇಳಿ ಹೇಳೋಕ್ಕಾಗತ್ತಾ? ಹಾಗೆ ಬರೋದಿಲ್ಲ. ಅದು ಅಪ್ ಟು 200 ಯೂನಿಟ್ಟು ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ಫ್ರೀ. ಯಾರ್ಯಾರು ಈಗ ಬಡವ್ರ ಮನೆಯಲ್ಲಿ ಅವರಿಗೆ ಬೆಳಕು ಜಾಸ್ತಿ ಇರಬೇಕು, ಅವರಿಗೆ ಯಾವುದೇ ಥರದ ತೊಂದರೆ ಇರಿಸಿ ಬಡವರಿಗೆ ಮಾಡಿರ್ತಕ್ಕಂಥ ಯೋಜನೆ. ಸೊ ಅದರಲ್ಲಿ ಏನಂದರೆ, ಈಗ 60 ಯೂನಿಟ್ ಏನಾದ್ರು ಒಂದು ವರ್ಷಕ್ಕೆ ಆ್ಯಾವ್ರೇಜ್ ತೊಗೊಂಡಿದ್ರೆ ಆ 60 ಯೂನಿಟಿಗೆ 10% ಜಾಸ್ತಿ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಕಮಿಟಿಯಲ್ಲಿ ನಿನ್ನೆ ತೊಗೊಂಡಿದೆ. ಯಾರು 199 ಯೂನಿಟ್ ಖರ್ಚು ಮಾಡಿರ್ತಾನೆ ಅವನಿಗೆ 10% ಜಾಸ್ತಿ ಇದ್ದರೂ ಕೂಡ 200 ಕ್ರಾಸ್ ಆಗೋದ್ರಿಂದ ಇನ್ನು ಬ್ಯಾಲೆನ್ಸ್ ಏನಿದೆ 20 ಯೂನಿಟಿಗೆ ಅಂದರೆ 19 ಯೂನಿಟಿಗೆ ಕೊಡಬೇಕು. ಇದು ಸಿಂಪಲ್ ಲೆಕ್ಕ, ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಲ್ಲ. ಆಮೇಲೆ ಇದೆಲ್ಲ ಅನುಷ್ಠಾನವನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಅದಕ್ಕೆ ನಿನ್ನೆ ನಾನು ಮೊನ್ನೆನೂ ಕೂಡ ಏನು ಇಲ್ಲಿ ಕಾರ್ಯಕ್ರಮ ಇತ್ತು ಅದು ಕ್ಯಾನ್ಸಲ್ ಆಯಿತು. ಯಾಕೆಂದರೆ ಇದೆ, ಯಾಕೆಂದರೆ ಫಸ್ಟು ಗ್ಯಾರಂಟಿ ಕೊಡಬೇಕು, ಜನರಿಗೆ ಆತದಿಂದ ಕಾಯ್ತಾ ಇದ್ದಾರೆ. BJP ಅವರು ಕೇಳ್ತಾರೆ ಅಂತೇಳಿ ಮಾಡಲಿಲ್ಲ, ಜನರಿಗೆ ಅವಶ್ಯಕತೆ ಇದೆ ಅಂಥೇಳಿ ಇವತ್ತು ನಾವು ತೀರ್ಮಾನವನ್ನು ನಾವು ತೊಗೊಂಡಿರೋದು. ಡೊನೇಷನ್ ಬಗ್ಗೆ ತೀರ್ಮಾನ ಸರ್? ಇಲ್ಲ, ನಾನು ಅದ್ರದ್ದೆಲ್ಲ ನಾನು ಯಾಕೆಂದರೆ ಇದು ಭಾಳ ಹೆಚ್ಚಾಗ್ಬಿಡುತ್ತೆ, ನಾನು ಎಲ್ಲದನ್ನು ಉತ್ತರ